ಕಳೆದ ಸಂದರ್ಭದಲ್ಲಿ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಚುನಾವಣೆ ನಡೆಯತಾ ಇತ್ತು ಆ ಸಂದರ್ಭದಲ್ಲಿ ಬಂದು ತಮ್ಮನ್ನೆಲ್ಲರನ್ನು ಕೂಡ ಭೇಟಿ ಮಾಡಿ ತಮ್ಮ ಆಶೀರ್ವಾದವನ್ನ ಕೇಳಿಕೊಂಡು ಹೋಗಿದೆ ತವೆಲ್ಲ ಆಶೀರ್ವಾದ ಮಾಡಿದ್ರಿ ಅಲ್ಲ ಆಶೀರ್ವಾದ ಮಾಡಿದ ಇವತ್ತು ಅವನ ಕೃಪೆಯಿಂದ ರಾಜ್ಯದಲ್ಲಿ ಸರ್ಕಾರ ಬಂದಿದೆ ನಾನು ತಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿ ಇವತ್ತು ಗೃಹ ಸಚಿವನಾಗಿದ್ದೇನೆ ಇದೆಲ್ಲವೂ ಕೂಡ ಆ ದೇವರ ಆಶೀರ್ವಾದ ಇಲ್ಲದೆ ಹೋದ್ರೆ ಆಗೋದೇ ಇಲ್ಲ ಆಗುತ್ತಾ ಅದರಿಂದ ನಿಮಗೆಲ್ಲ ಮನಸ್ಸು ಕೊಡಬೇಕಲ್ಲ ಅವನು ಪರಮೇಶ್ವರಿಗೆ ನೀವು ಸಹಕಾರ ಮಾಡಬೇಕು ಅಂತ ಹೇಳಿ ನಿಮಗೆ ಆಶೀರ್ವಾದ ಮಾಡಬೇಕು ನಿಮಗೆ ಫಸ್ಟ್ ಮಾಡಬೇಕು ಆಮೇಲೆ ನೀವು ನನಗೆ ಮಾಡೋದು ಆದ್ರಿಂದ ನೀವು ಆ ರೀತಿ ನನಗೆ ಆಶೀರ್ವಾದ ಮಾಡಿದಿರಿ ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀ ರಕ್ಷೆ ಇವತ್ತು ರಾಜ್ಯದ ಗೃಹ ಸಚಿವನಾಗಿದ್ದೇನೆ ಒಂದು ಮಾತು ಈ ರಾಜ್ಯದಲ್ಲಿ ಶಾಂತಿಯನ್ನು ಕಾಪಾಡಬೇಕಾಗಿರತಕ್ಕಂತದ್ದು ನನ್ನ ಜವಾಬ್ದಾರಿ ಈ ರಾಜ್ಯದಲ್ಲಿ ಶಾಂತಿಯನ್ನು ಕಾಪಾಡತಕ್ಕಂತ ಜವಾಬ್ದಾರಿ ನನ್ನ ಮೇಲೆ ನಮ್ಮ ಸರ್ಕಾರ ಹಾಕಿದೆ ಜನ ಹಾಕಿದ್ದಾರೆ ಅದರಲ್ಲಿ ಎಲ್ಲಷ್ಟು ಕೂಡ ಕಾಂಪ್ರಮೈಸ್ ಆಗಿದೆ ಯಾವ ಮುಲಾಜಿಲ್ಲದೆ ಈ ರಾಜ್ಯದಲ್ಲಿ ಶಾಂತಿಯನ್ನು ಕಾಪಾಡ್ತೇನೆ ಅಂತ ಹೇಳಿ ನಾನು ಇವತ್ತು ಪ್ರಮಾಣವನ್ನ ವಿಧಾನಸೌಧದ ಮುಂದೆ ತಗೊಂಡಿದ್ದೇನೆ ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಮುಂದುವರಿಲಿ ಭಗವಂತ ನಿಮಗೆಲ್ಲರಿಗೂ ಕೂಡ ನಿಮ್ಮ ನಿಮ್ಮ ಜೀವನದಲ್ಲಿ ಏನೆಲ್ಲ ಕಷ್ಟಗಳು ಬಂದಿದೆ ಸುಖವಾಗಿರೋನ್ ಸುಖವಾಗಿದ್ದಾನೆ ಅವನು ಸುಖವಾಗಿದ್ದಾನೆ ಅಂತ ಅಲ್ಲ ಅವನಿಗೂ ಕಷ್ಟ ಇದೆ ಅವನು ಸ್ವಲ್ಪ ಚೆನ್ನಾಗಿದ್ದಾನಷ್ಟೇ ಆದ್ರೆ ಅವನಿಗೂ ಕಷ್ಟ ಇದೆ ಆ ಎಲ್ಲ ಕಷ್ಟಗಳು ಅಲ್ಲ ನಿಮಗೆ ದೂರ ಮಾಡಿಕೊಡ್ಲಿ ಅಂತ ಹೇಳಿ ನಾನು ಕೂಡ ಅಲ್ಲನಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತೇನೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ವಿಸ್ತಾರ ನ್ಯೂಸ್ ನಿಖರ ಜನಪರ